ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಕೊನೆಗೂ ಮುರುಘಾ ಶ್ರೀಗಳನ್ನ ಬಂಧಿಸಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಯೂ ಕೂಡ ನಡೀತಾ ಇದೆ. ಪೊಲೀಸರು ರಕ್ಷಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ರಾಜಕಾರಣಿಗಳು ಮುರುಘಾ ಶ್ರೀಗಳ ಪರವಾಗಿ ನಿಂತರೂ ಕೂಡ ನ್ಯಾಯಾಧೀಶರ ಮುಂದೆ ಇವರ ಆಟ ಏನು ಕೂಡ ನಡೆಯಲಿಲ್ಲ. ಕೋರ್ಟ್ ಮುಂದೆ ಯಾವುದೇ ನಾಟಕವೂ ಕೂಡ ಸಕ್ಸಸ್ ಮಾಡೋದಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅದೆಷ್ಟೇ ನಾಟಕವಾಡಿದ್ರು, ಅದೆಷ್ಟೇ ಉರುಳಾಡಿದ್ರು, ಏನೇನೋ ಪ್ರಯತ್ನವನ್ನ ಪಟ್ಟಿದ್ರು ಕೂಡ ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮುರುಘಾ ಶ್ರೀಗಳಿಗೆ ಸಾಧ್ಯ ಆಗಲಿಲ್ಲ. ಸದ್ಯಕ್ಕಂತೂ ಎಷ್ಟು ಕಾನೂನು ಪ್ರಕ್ರಿಯೆ ಆಗಿದೆ, ಆದರೆ ಮುಂದೇನಾಗುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ. ಪೊಲೀಸ್ ಕಸ್ಟಡಿಯಲ್ಲಿ ನಿಜವಾಗ್ಲೂ ವಿಚಾರಣೆ ನಡೀತಾ ಇದೆಯಾ? ನಿಜವಾಗ್ಲೂ ಖಡಕ್ಕಾದಂಥ ಪ್ರಶ್ನೆಗಳನ್ನು ಶ್ರೀಗಳ ಮುಂದೆ ಇಡಲಾಗ್ತಿದೆಯಾ? ಅಥವಾ ಪೊಲೀಸ್ ಕಸ್ಟಡಿಯ ನೆಪದಲ್ಲಿ ಶ್ರೀಗಳಿಗೆ ರಾಜಾತಿಥ್ಯವನ್ನು ಏನಾದರೂ ನೀಡಲಾಗ್ತಿದೆಯಾ? ಅದು ಯಾರಿಗೂ ಕೂಡ ಗೊತ್ತಿರದಂಥ ವಿಚಾರ. ಬಂಧಿಸೋದಿಕ್ಕೆ ಅಷ್ಟೊಂದು ದಿನಗಳ ಕಾಲ ತೆಗೆದುಕೊಂಡ್ರು, ಸಂಧಾನಕ್ಕೆ ಪೊಲೀಸರೇ ಸಾಥನ್ನು ಕೊಟ್ಟರು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಶ್ರೀಗಳ ಪರವಾಗಿ ನಿಂತ್ಕೊಂಡ್ರು ಅಂತ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿ ನಿಜವಾಗ್ಲೂ ವಿಚಾರಣೆ ನಡೀತಿದೆಯಾ ಎನ್ನುವಂಥ ಅನುಮಾನ ಎಲ್ರಿಗೂ ಕೂಡ ಮೂಡುತ್ತೆ. ಅಂತೂ ಇಂತೂ ಬಂಧನ ಆಗಿದ್ದಕ್ಕೆ ನಾವೆಲ್ಲರೂ ಕೂಡ ಸದ್ಯಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿದೆ. ಮುಂದೆ ನಿಜವಾಗ್ಲೂ ವಿದ್ಯಾರ್ಥಿನೇ ನ್ಯಾಯ ಸಿಗುತ್ತಾ ಏನು ಎತ್ತ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ವಿಚಾರ. ಆದರೆ ಮತ್ತೊಂದು ಕಡೆಯಿಂದ ಶ್ರೀಗಳನ್ನು ಬಚಾವ್ ಮಾಡೋದಕ್ಕೆ ನಿರಂತರವಾದಂಥ ಪ್ರಯತ್ನ ಈ ಕ್ಷಣಕ್ಕೂ ಕೂಡ ಮುಂದುವರಿತಾ ಇದೆ. ನಿನ್ನೆಯ ಬೆಳವಣಿಗೆನ ನಿಮ್ಮಲ್ಲಿ ಎಷ್ಟು ಜನರ ಗಮನಿಸಿದ್ರೇನೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಸಂತ್ರಸ್ತೆಯ ಚಿಕ್ಕಪ್ಪ ಬರ್ತಾರೆ, ಅಂದರೆ ವಿದ್ಯಾರ್ಥಿನಿಯ ಚಿಕ್ಕಪ್ಪ ಬರ್ತಾರೆ. ವಿದ್ಯಾರ್ಥಿನಿಯ ಚಿಕ್ಕಪ್ಪ ಬಂದು ವಿದ್ಯಾರ್ಥಿನಿಯರಿಂದ ಖಾಲಿ ಪೇಪರ್ಗೆ ಸಹಿಯನ್ನ ಹಾಕಿಸಿಕೊಳ್ಳಲಾಗಿದೆ ಎನ್ನುವಂತ ಒಂದು ಆರೋಪವನ್ನು ಮಾಡ್ತಾರೆ. ಅಂದ್ರೆ ಶ್ರೀಗಳ ವಿರುದ್ಧ ವಿದ್ಯಾರ್ಥಿನಿಯರನ್ನ ಬಳಸಿಕೊಳ್ಳಲಾಗಿದೆ, ಸುಖಾಸುಮ್ಮನೆ ಶ್ರೀಗಳ ವಿರುದ್ಧ ಆರೋಪವನ್ನ ಮಾಡಲಾಗ್ತಿದೆ. ಇದೆಲ್ಲದಕ್ಕೂ ಕೂಡ ಮಾಜಿ ಶಾಸಕ ಆಗಿರುವಂತಹ ಬಸವರಾಜನ್ ಕಾರಣ ಎನ್ನುವ ರೀತಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಅಥವಾ ಒಂದು ಪತ್ರವನ್ನ ರವಾನೆ ಮಾಡಿದ್ದಾರೆ. ನೋಡಿ, ಯಾವ್ಯಾವ ರೀತಿಯಲ್ಲಿ ಈ ಪ್ರಕರಣವನ್ನ ತಿರುಚೋದಕ್ಕೆ ಪ್ರಯತ್ನವನ್ನ ಪಡಲಾಗ್ತಿದೆ ಅಂತ ಹೇಳಿ, ಇದು ಕೂಡ ಅದರ ಒಂದು ಪ್ರಯತ್ನ ಅಂತ ಅನಿಸ್ತಾ ಇದೆ. ಆ ಸಂತ್ರಸ್ತೆಯ ಚಿಕ್ಕಪ್ಪನನ್ನ ಇದರಲ್ಲಿ ಬಳಸ್ಕೊಂಡಿರಬಹುದು ಎನ್ನುವಂತ ಅನುಮಾನ ಇನ್ನಷ್ಟು ದಟ್ಟ ಆಗ್ತಾ ಇದೆ. ಏನೇ ಆಗಲಿ, ಆ ವಿದ್ಯಾರ್ಥಿನಿಯರ ನೋವು ಅರ್ಥ ಆಗೋದು ಅಪ್ಪ ಅಮ್ಮನಿಗೆ ಮಾತ್ರ, ಚಿಕ್ಕಪ್ಪ ಚಿಕ್ಕಪ್ಪನೇ. ಈ ಕಾರಣಕ್ಕಾಗಿ ಸದ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರವನ್ನ ಬರೆದ ಹಾಗೆ ಕಾಣಿಸ್ತಾ ಇದೆ. ಚಿಕ್ಕಪ್ಪನಿಗೆ ಅಷ್ಟು ಬೇಗ ಆ ನೋವು ತಟ್ಟೋದಿಲ್ಲ. ಚಿಕ್ಕಪ್ಪನಿಗೆ ಸ್ವಂತ ಮಕ್ಕಳಿಗೇನಾದರೂ ಈ ರೀತಿ ಸಮಸ್ಯೆ ಆದರೆ, ಸ್ವಂತ ಮಕ್ಕಳು ಈ ರೀತಿ ಏನಾದ್ರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ಅರ್ಥ ಆಗೋದು. ಈ ಕಾರಣಕ್ಕಾಗಿ ಅನಿಸ್ತಾ ಇರೋದು ಪ್ರಕರಣವನ್ನು ತಿರುಚೋದಿಕ್ಕೆ ಅಥವಾ ಇನ್ನೂ ಏನೇನೋ ಮಾಡೋದಕ್ಕೆ ನಿರಂತರವಾದಂಥ ಪ್ರಯತ್ನಗಳೆಲ್ಲವೂ ಕೂಡ ಮುಂದುವರಿತಾ ಇದೆ ಅಂತ ಹೇಳಿ. ಅದೇನೇ ಆಗಲಿ, ಒಂದು ತಾತ್ಕಾಲಿಕ ತೃಪ್ತಿ ಏನಪ್ಪಾ ಅಂದರೆ, ಶ್ರೀಗಳು ಗೌರವವನ್ನು ಕಳ್ಕೊಂಡ್ಬಿಟ್ರು. ಶ್ರೀಗಳ ಮೇಲೆ ಇದ್ದಂಥ ಭಕ್ತಿ, ಆ ಆರಾಧನೆ ಅದೆಲ್ಲವೂ ಕೂಡ ಹೊರಟೋಗ್ಬಿಡ್ತು ಶ್ರೀಗಳು ಮಾಡಿದಂತಹ ತಪ್ಪಿಗೆ. ಯಾಕೆ ನಾನು ತಪ್ಪು 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 ಅಂತ ಹೇಳ್ತಾ ಇದ್ದೀನಿ, ಕೇವಲ ಸದ್ಯಕ್ಕೆ ಆರೋಪ ಮಾತ್ರ ಇದ್ದರೂ ಅಪರಾಧಿ ಆಗದೇ ಇದ್ದರೂ ಕೂಡ, ಅಂದರೆ ಅವರ ಪ್ರತಿ ನಡೆ ಪ್ರತಿ ಹೆಜ್ಜೆ ಎಲ್ಲವೂ ಕೂಡ ಅನುಮಾನವನ್ನು ಮೂಡಿಸ್ತಾ ಇದೆ. ಪ್ರತಿಯೊಂದು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ, ಆಡುವಂಥ ನಾಟಕ, ಇದೆಲ್ಲವೂ ಕೂಡ ಅವ್ರ ಮೇಲೆ ಅನುಮಾನ ದಟ್ಟ ಆಗುವ ರೀತಿಯಲ್ಲಿ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ. ಇನ್ನು ಇಲ್ಲಿವರೆಗೆ ಕೂಡ ಮುರುಘಾ ಶ್ರೀಗಳ ವಿರುದ್ಧ ಮಾತನಾಡಿದಂಥವ್ರು ತೀರಾ ಕಡಿಮೆ. ರಾಜಕೀಯ ನಾಯಕರು ಕೂಡ ನೇರ ನೇರವಾಗಿ ಇದು ಸುಳ್ಳು ಆರೋಪ, ಷಡ್ಯಂತ್ರ, ಹಾಗೆ ಹೀಗೆ ಎನ್ನುವಂಥ ಮಾತನ್ನು ಹೇಳಿದರು. ಇನ್ನು ಬೇರೆ ಬೇರೆ ಮಠಾಧೀಶರು ಕೂಡ ಮುರುಘಾ ಶ್ರೀಗಳಿಗೆ ಬೆಂಬಲಿಸಿಯೇ ಮಾತನಾಡಿದರು. ಹೀಗಾಗಿ ಯಾರೂ ಕೂಡ ಮುರುಘಾ ಶ್ರೀಗಳ ವಿರುದ್ಧ ಇಲ್ಲಿವರೆಗೆ ಮಾತನಾಡಿರಲಿಲ್ಲ, ಅಥವಾ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಜವಾದಂಥ ಸತ್ಯ ಏನು ಅಂತ ತಿಳಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಇದೀಗ ಮುರುಘಾ ಶ್ರೀಗಳಿಂದಲೇ ದೀಕ್ಷೆ ಪಡೆದಿರುವಂತಹ, ಮುರುಘಾ ಶ್ರೀಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ, ಅವರ ಜೊತೆಗೆ ಉತ್ತಮ ಒಡನಾಟ ಇದ್ದಂಥ ಶರಣಾನಂದ ಸ್ವಾಮೀಜಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸ್ಫೋಟಕವಾದಂಥ ವಿಚಾರಗಳೆಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ. ಅದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿನಿಯರು ಮಾಡಿರುವಂಥ ಆರೋಪ ಎಲ್ಲವೂ ಕೂಡ ಸತ್ಯ, ಮಠದಲ್ಲಿ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ, ವಿದ್ಯಾರ್ಥಿನಿಯರಿಗೆ ನಿಜವಾಗ್ಲೂ ದೌರ್ಜನ್ಯ ಆಗಿದೆ, ನಿಜವಾಗ್ಲೂ ಅನ್ಯಾಯ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಮುಂದುವರೆದು, ಮುರುಘಾ ಶ್ರೀಗಳು ಸ್ವಾಮೀಜಿ ಆಗಿದ್ರೂ ಕೂಡ ಅವರಿಗೊಂದು ವೈಯಕ್ತಿಕ ಬದುಕಿತ್ತು. ಸದ್ಯ ಉತ್ತರಾಧಿಕಾರಿ ಅಂತ ಯಾರನ್ನ ಗುರುತಿಸಿದ್ದಾರೆ ಬಸವಾದಿತ್ಯ, ಆ ಉತ್ತರಾಧಿಕಾರಿ ಮುರುಘಾ ಶ್ರೀಗಳ ಮಗ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ತಮಗೆ ಹೇಗೆ ಬೇಕೇ ಹಾಗೆ ಅಲ್ಲಿದ್ದವರೆಲ್ಲರನ್ನೂ ಕೂಡ ಮುರುಘಾ ಶ್ರೀಗಳು ಬಳಸ್ಕೊಳ್ತಾ ಇದ್ರು. ಅವರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರು ಅಂದ್ರೆ ಅವ್ರ ಕತೆ ಮುಗೀತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿರುವಂಥ ಒಂದೊಂದು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಮುರುಘಾ ಶ್ರೀಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಇನ್ನಷ್ಟು ಅಸಹ್ಯ ಹುಟ್ಟುತ್ತೆ. ಕಾರಣ, ತುಂಬಾ ಹೆಣ್ಮಕ್ಳನ್ನ, ಅಲ್ಲಿದ್ದಂಥ ಹೆಣ್ಮಕ್ಳನ್ನ ಅವ್ರನ್ನ ಬಸವ ಮಕ್ಕಳು ಅಂತ ಕರಿತಾ ಇದ್ರಂತೆ. ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಅನಾಥ ಮಕ್ಕಳು. ಅಂಥ ಮಕ್ಕಳನ್ನೆಲ್ಲರೂ ಕೂಡ ತಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾ ಇದ್ರಂತೆ ಮುರುಘಾ ಶ್ರೀಗಳು. ಅದರಲ್ಲಿ ತುಂಬಾ ಜನರಿಗೆ ಅಬಾರ್ಷನ್ ಮಾಡಿಸಲಾಗಿದೆಯಂತೆ. ಬೇರೆ ಬೇರೆ ಜಿಲ್ಲೆಗಳಿಗೆ ಅವ್ರನ್ನ ಕರ್ಕೊಂಡು ಹೋಗಿ
ಗುಟ್ಟಾಗಿ ಸದ್ದಿಲ್ಲದಂತೆ ಅವರಿಗೆಲ್ಲರಿಗೂ ಕೂಡ ಅಬಾರ್ಷನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಅಂತೆ. ತುಂಬಾ ಹೆಣ್ಮಕ್ಳು ಈ ದೌರ್ಜನ್ಯವನ್ನ ತಾಳಲಾರದೆ ಈ ಕಿರುಕುಳವನ್ನ ತಾಳಲಾಗದೆ ಮಠ ಬಿಟ್ಟು ಓಡ್ ಹೋಗ್ಬಿಟ್ಟಿದ್ದಾರಂತೆ. ಇಲ್ಲ, ನಮ್ಗೆ ಇದನ್ನ ತಡ್ಕೊಳಕ್ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಹೇಳಿ. ಇನ್ನು ಅಪ್ಪಾಜಿ ಅಪ್ಪಾಜಿ ಅಂತ ಹೆಣ್ಮಕ್ಳು ಕರೀತಾ ಇದ್ರು, ಅವ್ರನ್ನ ಆರಾಧಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಮಾತ್ರ. ಕತ್ತಲೆ ಕೋಣೆ ಒಳಗಡೆ ನಡೀತಾ ಇದ್ದಂತ ರಹಸ್ಯ ಯಾರಿಗೂ ಕೂಡ ಗೊತ್ತಿಲ್ಲ ಎನ್ನುವಂತ ಮಾತನ್ನ ಶರಣಾನಂದ ಶ್ರೀಗಳು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಮುರುಘಾ ಶ್ರೀಗಳಿಗೆ ತನ್ನದೇ ಆದಂತ ಕುಟುಂಬ ಇದೆ, ತನ್ನದೇ ಆದಂತ ಮಕ್ಕಳು ಕೂಡ ಇದ್ದಾರೆ. ಅವರು ಇಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಪೀಠಾಧ್ಯಕ್ಷರು ಆದ ನಂತರವೂ ಕೂಡ ತಮ್ಮ ಸಂಸಾರ ಕುಟುಂಬ ಎಲ್ಲವನ್ನೂ ಕೂಡ ಇಟ್ಕೊಂಡಿದ್ದಾರೆ ಎನ್ನುವಂತ ಮಾತನ್ನು ಹೇಳ್ತಾರೆ ಶರಣಾನಂದ ಶ್ರೀಗಳು. ಹಾಗೆ ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಈ ಮಾತುಗಳು ನಾನು ಸುಖ ಸುಮ್ಮನೆ ಹೇಳ್ತಾ ಇಲ್ಲ, ನನಗೆ ಗೊತ್ತು ಇದನ್ನು ದೊಡ್ಡ ಮಟ್ಟಿಗೆ ಜನ ನೋಡ್ತಾರೆ, ಜೊತೆಗೆ ಮುಂದೊಂದಿನ ನನಗೂ ಕೂಡ ಕಾನೂನು ರೀತಿಯಲ್ಲಿ ಒಂದಷ್ಟು ಪ್ರಕ್ರಿಯೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇಂದಿಗೂ ಮುಂದಿಗೂ ಕೂಡ ನಾನು ಈ ವಿಚಾರಕ್ಕೆ ಬದ್ಧನಾಗಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಶರಣಾನಂದ ಶ್ರೀಗಳು ಕೂಡ ಮುರುಘಾ ಶ್ರೀಗಳನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರಂತೆ, ಅಥವಾ ಕೇಳ್ತಾರಂತೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಈ ಕಾರಣಕ್ಕಾಗಿಯೇ ಶರಣಾನಂದ ಶ್ರೀಗಳನ್ನ ಮಠದಿಂದ ಹೊರಗಡೆ ಹಾಕುವಂತ ಕೆಲಸವೂ ಕೂಡ ಆಯ್ತಂತೆ. ಅಂದ್ರೆ ಯಾರ್ಯಾರು ಪ್ರಶ್ನೆಯನ್ನ ಮಾಡ್ತಾರೋ ಅವ್ರ ಯಾರಿಗೂ ಕೂಡ ಮಠದಲ್ಲಿ ಇರೋದಿಕ್ಕೆ ಅವಕಾಶ ಇಲ್ವೇ ಇಲ್ಲ. ನೋಡಿ, ಮುರುಘಾ ಶ್ರೀಗಳ ಬಗ್ಗೆ ನಾವು ಇಲ್ಲಿವರೆಗೆ ಕೇಳ್ತಾ ಇದ್ದಾಗ ಒಂದು ಮೂಲೆಯಲ್ಲೆಲ್ಲೋ ಅನಿಸ್ತಾ ಇತ್ತು ಈ ಆರೋಪಗಳೆಲ್ಲವೂ ಕೂಡ ಸುಳ್ಳಾಗಿರ್ಲಿ, ಮುರುಘಾ ಶ್ರೀಗಳು ಈ ರೀತಿ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ವೇನೋ ಅಂತ ಹೇಳಿ. ಆದ್ರೆ ಅವರ ಜೊತೆಗೆ ಉತ್ತಮ ಬಾಂಧವ್ಯ ಇದ್ದಂತ, ಅವರ ಆಗು ಹೋಗುಗಳು ಎಲ್ಲವನ್ನು ಕಂಡಂತವ್ರೆ ಹೇಳ್ತಾರೆ. ನೋಡಿ, ಒಂದೊಂದು ಮಾತುಗಳು ಎಂಥವರಿಗೂ ಕೂಡ ಎದೆ ಚುಚ್ಚುವ ರೀತಿಯಲ್ಲಿದೆ. ಎಷ್ಟೋ ಹೆಣ್ಮಕ್ಳಿಗೆ ಅಬಾರ್ಷನ್ ಮಾಡಿಸಿರೋದು, ಕಿರುಕುಳವನ್ನು ತಾಳಲಾರದೆ ಆ ಮಕ್ಕಳು ಓಡೋಗಿರೋದು, ಅದರಲ್ಲೂ ಕೂಡ ಅವ್ರು ಹೇಳ್ತಾರೆ ಹೆಚ್ಚಾಗಿ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರಂತೆ. ಅನಾಥ ಮಕ್ಕಳು ಇವ್ರನ್ನ ಯಾರೂ ಕೂಡ ಕೇಳೋದಿಲ್ಲ ಎನ್ನುವ ರೀತಿಯ ಮಕ್ಕಳನ್ನ ಬಳಸ್ಕೊಳ್ತಾ ಇದ್ರಂತೆ. ಇಲ್ಲಾಂದ್ರೆ ಪೋಷಕರು ತುಂಬಾ ಬಡತನದಲ್ಲಿರಬೇಕು, ಆರ್ಥಿಕವಾಗಿ ಸಂಕಷ್ಟದಲ್ಲಿರಬೇಕು, ಅಂತಹ ಹೆಣ್ಮಕ್ಳನ್ನ ಮುರುಘಾಶ್ರೀಗಳು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತಾ ಇದ್ರಂತೆ. ಈ ರೀತಿಯಾಗಿ ಒಂದೊಂದೇ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಯಾರು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿರಲಿಲ್ಲ, ಆದ್ರೆ ಇದೀಗ ಒಬ್ಬೊಬ್ಬರಾಗಿಯೇ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಆಡಿಯೋ ವೈರಲ್ ಆಗಿದೆ, ನೀವು ಈಗಾಗಲೇ ಗಮನಿಸಿರ್ತೀರಿ ಅಥವಾ ಕೇಳಿರ್ತೀರಿ ಆಡಿಯೋದಲ್ಲಿ. ಅದರಲ್ಲೂ ಕೂಡ ಮಹಿಳೆಯರಿಬ್ರು ಮಾತನಾಡೋ ಸಂದರ್ಭದಲ್ಲಿ ಓರ್ವ ಮಹಿಳೆ ಹೇಳ್ತಾರೆ ಯಾವ ರೀತಿಯಾಗಿ ಮಠದಲ್ಲಿ ನಡೀತಿತ್ತು ಅಂತ ಹೇಳಿ. ಓರ್ವ ಮಹಿಳೆಯರಂತೂ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡಿದ್ರಂತೆ. ಆನಂತರ ಬೇರೆಯೊಬ್ಬರಿಗೆ ಕೊಟ್ಟು ಮದುವೆಯನ್ನು ಮಾಡಿಸ್ತಾರಂತೆ, 40 ಲಕ್ಷ ರೂಪಾಯಿ ಕೊಡ್ತಾರಂತೆ. ಆನಂತರ ತಿಂಗಳು ತಿಂಗಳಿಗೆ ಇಂತಿಷ್ಟು ಅಂತೇಳಿ ಹಣವನ್ನು ಕಳಿಸುವಂತ ಕೆಲಸ ಆ ಹೆಣ್ಮಕ್ಳಿಗೆ ಆಗ್ತಾ ಇದೆ ಅಂತ ಹೇಳಿ. ಅದೆಷ್ಟು ಜನರನ್ನ ಈ ರೀತಿಯಾಗಿ ಬಳಸ್ಕೊಂಡು, ಅದೆಷ್ಟು ಜನರನ್ನ ಬಾಳನ್ನ ಹಾಳು ಮಾಡಿ, ಅದೆಷ್ಟು ಜನರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೋ ಗೊತ್ತಿಲ್ಲ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅಪ್ಪಾಜಿ ಅಪ್ಪಾಜಿ ಅಂತ ಗೌರವಿಸ್ತಾ ಇದ್ದಿದ್ದು, ಅಪ್ಪನ ಸ್ಥಾನದಲ್ಲಿ ನೋಡ್ತಾ ಇದ್ದಿದ್ದು, ಅಂತ ಹೆಣ್ಮಕ್ಳನ್ನೇ ಬಳಸ್ಕೊಂಡ್ರು ಅಂದ್ರೆ ಎಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ, ಮೈ ನಡುಗುತ್ತೆ. ಅದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಮುರುಘಾಶ್ರೀಗಳು ಅಂದ್ರೆ ಎಲ್ಲರೂ ಆ ಸ್ಥಾನದಲ್ಲಿ ಇಟ್ಟಿದ್ರು, ಆ ಗೌರವದಲ್ಲಿ ನೋಡ್ತಾ ಇದ್ರು. ಆದ್ರೂ ಕೂಡ ಒಂದು ಕಡೆಯಿಂದ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಆರೋಪಗಳು ಸುಳ್ಳಿರಬಹುದು ಅಂತ ಅನಿಸ್ತಾ ಇತ್ತು. ಆದ್ರೆ ಪೊಲೀಸರು ಆಡಿದಂತಹ ನಾಟಕ, ಪೊಲೀಸರು ಬಚಾವ್ ಮಾಡೋದಿಕ್ಕೆ ನಡೆಸಿದಂತ ಆ ಪ್ರಯತ್ನಗಳು, ಮುರುಘಾಶ್ರೀಗಳು ಎದೆನೋವು ಅಂತೇಳಿ ತಪ್ಪಿಸ್ಕೊಳ್ಳೋಕೆ ಆಡಿದಂತ ಆ ನಾಟಕ, ಆನಂತರ ನಡೆದಂತ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು, ಇದೆಲ್ಲವೂ ಕೂಡ ಮುರುಘಾಶ್ರೀಗಳ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮುರುಘಾಶ್ರೀಗಳು ಕಟಕಟೆಯನ್ನ ಹತ್ತಾ ಇದ್ದ ಹಾಗೆ ಗಳಗಳನ್ನೇ ಅಳೋದಿಕ್ಕೆ ಶುರು ಮಾಡ್ತಾರೆ, ಕಣ್ಣೀರನ್ನ ಇಡೋದಿಕ್ಕೆ ಶುರು ಮಾಡ್ತಾರೆ. ಒಂದು ಹಂತಕ್ಕೆ ಅವರಿಗೆ ಪಶ್ಚಾತ್ತಾಪ ಆಯ್ತು ಅಂತ ಕಾಣುತ್ತೆ, ನಾನು ಮಾಡಿದ್ದೆಲ್ಲವೂ ಕೂಡ ತಪ್ಪು ಅಂತ ಅರಿವಾಗೋದಿಕ್ಕೆ ಶುರುವಾಯ್ತು ಅನ್ಸುತ್ತೆ. ಅಥವಾ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು, ಸರ್ಕಸ್ ಮಾಡಿದ್ರು ಕೂಡ ಈ ನ್ಯಾಯಾಧೀಶ ಮುಂದೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ವಲ್ಲ. ಪ್ರಧಾನಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ಎಲ್ಲರೂ ಗೊತ್ತಿದ್ರು ಕೂಡ ನನಗೆ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂಥೇಳಿ ಕಣ್ಣೀರನ್ನ ಹಾಕಿದ್ರು ಏನೋ ಗೊತ್ತಿಲ್ಲ. ಇದು ಸದ್ಯ ಆಗಿರುವಂತ ಬೆಳವಣಿಗೆ, ಜೊತೆಗೆ ಅವರ ಮೇಲೆ ಕೇಳಿ ಬರ್ತಿರುವಂತಹ ಒಂದಷ್ಟು ಗಂಭೀರವಾದಂತ ಆರೋಪಗಳು, ಅದಕ್ಕೆ ಪುಷ್ಟಿ ನೀಡುವಂತೆ ಇನ್ನೊಂದಷ್ಟು ಜನ ಮುರುಘಾಶ್ರೀಗಳು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲವನ್ನು ಕೂಡ ಬಹಿರಂಗಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂಥೇಳಿ. ಆದರೆ ಒಂದಂತೂ ನನಗೆ ಪೊಲೀಸರ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ. ನನಗೆ ಯಾವುದೇ ಕಾರಣಕ್ಕೂ ಅನಿಸ್ತಾ ಇಲ್ಲ ಮುರುಘಾಶ್ರೀಗಳನ್ನು ಇವರು ವಿಚಾರಣೆ ನಡೆಸ್ತಾ ಇದ್ದಾರೆ, ಅಥವಾ ವಿಚಾರಣೆ ನಡೆಸ್ತಾ ಇದ್ರು ಕೂಡ ಖಡಕ್ ಆಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತ ನನಗಂತೂ ಯಾವುದೇ ಕಾರಣಕ್ಕೂ ಅನಿಸ್ತಾ ಇಲ್ಲ. ಯಾಕಂದ್ರೆ ಪೊಲೀಸರು ಆಡಿರುವಂತಹ ನಾಟಕಗಳು ಒಂದೆರಡಲ್ಲ, ಬಂಧಿಸೋದಿಕ್ಕಷ್ಟು ಟೈಮ್ ತಗೊಂಡ್ರು. ಕೊನೆಗೂ ಅವ್ರು ಬಂಧಿಸಿದ್ದಲ್ಲ, ಸ್ವತಃ ಮುರುಘಾಶ್ರೀಗಳೇ ಬಂದು ಶರಣಾಗ್ತಾರೆ. ಶರಣಾದ ನಂತರವೂ ಕೂಡ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ 24 ಗಂಟೆ ಟೈಮ್ ಇದ್ರು ಕೂಡ ರಾತ್ರೋರಾತ್ರಿ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವ ಪ್ರಕರಣಗಳಲ್ಲೂ ಕೂಡ ಈ ರೀತಿ ಮಾಡ್ತಾ ಇರಲಿಲ್ಲ. ಆದ್ರೆ ಇವ್ರನ್ನ ರಾತ್ರೋರಾತ್ರಿ ತೆಗೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ನಾವು ಬೇರೆ ರೀತಿಯಲ್ಲಿ ನಾಟಕ ಆಡಬಹುದು ಅಂತ. ಇಲ್ಲೂ ಕೂಡ ಹಾಗೆ ಆಗತ್ತೆ, ಪೊಲೀಸ್ ಕಸ್ಟಡಿ ಕೇಳೋದಿಲ್ಲ, ಹಿಂದಿನ ದಿನ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ. ಹೀಗಾಗಿ ನ್ಯಾಯಾಧೀಶರು ಅಲ್ಲಿಂದ ಮಾನದಿನ ಬೆಳಗ್ಗೆಯಿಂದ ನಾಟಕ ಶುರು. ಎದೆ ನೋವು, ಆ ನೋವು, ಈ ನೋವು,
ಅದು ಜಯದೇವ್ ಆಸ್ಪತ್ರೆಗೆ ಶಿಫ್ಟ್ ಮಾಡಕ್ಕೆ ಎಲ್ಲ ರೀತಿ ಸಿದ್ಧತೆಯೂ ಕೂಡ ಪೊಲೀಸರು ವ್ಯವಸ್ಥೆ ಮಾಡಿಬಿಟ್ಟಿದ್ರು. ಇಲ್ಲಿ ಎಸ್ ಸಿ ರೂಮಲ್ಲಿ